ಮಾಡಿದ್ರು ನನಗೆ ಇನ್ಮೇಲೆ ದೇಶ ಬರಲ್ಲ. ಏನೇನೆಲ್ಲ ಟ್ರೈ ಮಾಡಿದೆ ಗೊತ್ತಾದೀರ ಜೋರೆ? ನೆನ್ಪಾಗ್ತಿದ್ಯಾ ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರ? ನನ್ ತೇಜು ನನಗ್ ಸಿಗ್ತಾನೆ ಅಂತ ಅನ್ಸುತ್ತಾ ನಿಮ್ಗೆ? ಪ್ರಯತ್ನ ಬೇಕು. ಅಪ್ಪನ ಮಾತು ಮಾತ್ರ ಕೇಳೋದಂತೆ, ಹಾಗಂತ ಅತ್ತೆ ಹೇಳ್ತಿದ್ರು. ನಿಮ್ದೇ ಸ್ನಾನ ಮಾಡ್ಕೊ ಬಿಡಲ್ವಲ್ಲ ನೀವು, ಏನ್ ಬಾಗ್ಲತ ಕದ್ಕೋದು ನೋಡ್ತಾ ಇದ್ರ? ನಾನೇನ್ ಕದ್ಕದ್ ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ಶ್ರಾವಣಿ, ಶ್ರಾವಣಿ ಏನಾಯ್ತು?
ಆಗ್ತಿದ್ಯಾ? ಕೂತ. ಅಯ್ಯೋ ದೇವ್ರೇ, ಇವ್ರ ಈ ಸಂಪತ್ತಿಗೆ ನಾನು ನನ್ನ ಫ್ರೆಂಡ್ ಫೋನ್ ಮಾಡಿ ಕಾಡಿ ಬೇಡಿ ಮನೆ ಕೀ ಬರೆ ಇಸ್ಕೋಬೇಕಲ್ಲ. ಒಬ್ರನ್ನ ಒಲಿಸ್ಕೋಬೇಕಂದ್ರೆ ಕೇಳಿ ಪಡಿಬಾರ್ದು. ತೇಜು ಶ್ರಾವಣಿ ಇಬ್ಬರಿಗೂ ಡಿವೋರ್ಸ್ ಆಗಿದೆ ತಾನೆ? ನನಗೆ ಈ ಗತಿ ಬರಕ್ಕೆ ಬಿಡ್ತಿರ್ಲಿಲ್ಲ. ನೀವ ಇಷ್ಟೆಲ್ಲ ಮಾತಾಡ್ತಾ ಇರೋದು, ನೀವ್ ನಿಜವಾಗ್ಲೂ ಹುಷಾರಾಗ್ಬಿಟ್ರೆ ಇಡೀ ರಾಜ್ಯನೇ ಆಳ್ಬಿಡ್ತೀರ ಧೀರಜ್. ಏನಾದ್ರೂ ಮಾಡ್ಲೇಬೇಕೀಗ, ಇಲ್ಲಾಂದ್ರೆ ನನ್ ಮಗಳು ಅಳಿಯ ಇಬ್ರು. ನಾರಾಯಣ ಕಾಪಾಡಪ್ಪ. ರೀ, ಒಂದ್ 15 ನಿಮಿಷ ನಾನು ಇಲ್ಲೇ ಹೋಗಿ ಬಂದ್ಬಿಡ್ತೀನಿ.
ಇಲ್ಲ ಏನದಕ್ಕೇನು ಹೆಸರು ಕುಲ ಗೋತ್ರ ಗೊತ್ತ ತುಂಬಾ ಏರ್ ನೀವೇನು ತಲೆ ಕೆಡಿಸ್ಕೋಬೇಡಿ ಯಾವ ಕಳ್ಳನೂ ಬಂದು ಕಳ್ತನ ಮಾಡಕ್ ಆಗಲ್ಲ ತಲೆ ಸುತ್ತ ಅಲ್ಲೇ ಬಿದ್ದೋಗ್ತಾನೆ ಅಷ್ಟೇ ಎಲ್ಲ ಹೋಗೋದ್ ಬೇಕಿಲ್ಲ ತಪ್ಪಗಿಲ್ಲ ಜೊತೆಲಿ ಬಿದ್ದು ಸಾಯಿ ಕೆಲ್ಸ ಇದೆ ಈಗ ಅಯ್ಯೋ ಹೆಂಗಸ್ರ ವಿಚಾರ ಏನೇನೋ ಇರುತ್ತೆ ಎಲ್ಲನೂ ನಿಮ್ ಹತ್ರ ಹೇಳಕ್ ಆಗಲ್ಲ ಇಟ್ಕೊಳ್ಳಿ ಬಂದೆ ಒಂದ್ ನಿಮಿಷ ಮೊದ್ಲು ಹೇಗಾದ್ರೂ ಮಾಡಿ ನೀವು ಆಚೆ ಹೋಗಿ ನಾನು ಹೋದ್ರೆ ನೀನೇನ್ ಮಾಡ್ತೀಯಾ ನಾನು ಏನೋ ಮಾಡ್ಕೋತೀನಿ ನೀವು ಮೊದ್ಲು ಹೋಗಿ ನೀವು ಕಟ್ಕೊಳ್ಳಿ ಮಾಡ್ಕೊಂಡು ಕೂತ್ಕೋ ಟೈಮ ಫಸ್ಟ್ ಹುಡುಕೋ
ಏನು ಅನ್ನಿಸ್ತಾ ಇಲ್ವಾ? ಏನ್ ಅನ್ಸ್ಬೇಕು? ಬಡವ್ರು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾ ಇದ್ದೆ, ಈಗ ನೋಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ಟೀ ಕುಡಿತಾ ಇದೀಯ. ನೋಡು, ಬಿಟ್ಬಿಡು ಬಿಟ್ಬಿಡು ಅಂದ್ರೆ ಚೆನ್ನಾಗಿರಲ್ಲ. ನನಗೂ ಸಿಕ್ತು, ಇನ್ನು ಎಲ್ಲಾದ್ರೂ ಇಟ್ಟಿದಾರ ನೋಡೋ.